ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷ ಕಾಮತ್. ಇವತ್ತು ನೋವಿಗೆ ಅತ್ಯುತ್ತಮ ಔಷಧ ರಾಸ್ನಾದ ಬಗ್ಗೆ ತಿಳಿದುಕೊಳ್ಳೋಣ. ಪಂಜಾಬ್, ರಾಜಸ್ಥಾನ್, ಗುಜರಾತಿನಲ್ಲಿ ಹೇರಳವಾಗಿ ಬೆಳೆಯುವಂತಹ ಔಷಧ ಸಸ್ಯ ರಾಸ್ನಾ. ಇದು 2-4 ಫೀಟ್ ಉದ್ದವಿರುವ ಪೊದೆ. ಇದರ ಕಾಂಡವು ರೋಮಯುಕ್ತವಾಗಿರುತ್ತದೆ. ಎಲೆಯು 2-6 ಸೆಂಟಿಮೀಟರ್ ಉದ್ದ ಹಾಗೂ ಆಯತಾಕಾರವಾಗಿರುತ್ತದೆ. ಪುಷ್ಪವು ಬಿಳಿ ಹಳದಿ ಬಣ್ಣವಿರುತ್ತದೆ. ಇದರ ಪರ್ಯಾಯ ಪದ ಯುಕ್ತ, ಸುಗಂಧ, ಏಲಾಪರ್ಣಿ. ಗುಣಕರ್ಮಗಳು: ಸ್ವಭಾವದಲ್ಲಿ ಉಷ್ಣವೀರ್ಯವಿರುವುದರಿಂದ ವಾತ ಹಾಗೂ ಕಫ ಶಾಮಕವಾಗಿ ಕಾರ್ಯನಿರ್ವಹಿಸುತ್ತದೆ. ರುಚಿಯಲ್ಲಿ ಕಹಿರಸ ಇರುವುದರಿಂದ ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು ಹಾಗೂ ರಕ್ತವನ್ನು ಶುದ್ಧೀಕರಿಸುತ್ತದೆ. ಇದರ ಉಪಯೋಗಗಳು: ವಾತವಿಕಾರಗಳಲ್ಲಿ ಇದು ಅತ್ಯುಪಯೋಗಿ ದ್ರವ್ಯ. ನೋವು ನಿವಾರಣೆ ಇದರ ವಿಶಿಷ್ಟ ಗುಣ. ಉರಿಯೂತ, ಕೀಲು ನೋವು, ತಲೆನೋವು, ಸೈನಸೈಟಿಸ್, ಕೆಮ್ಮು, ಆಸ್ತಮದಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಬಾಹ್ಯ ಪ್ರಯೋಗ: ಚಳಿಗಾಲದಲ್ಲಿ ಎಲೆಯ ಕಣಕವನ್ನು ದೇಹದ ಮೇಲೆ ಹಚ್ಚಿದರೆ ದೇಹದ ತಾಪಮಾನವನ್ನು ಹೆಚ್ಚಿಸಬಹುದು. ಎಲೆಯ ಕಣಕವನ್ನು ಸಂದು ನೋವಿಗೆ ಅತ್ಯುತ್ತಮ ಔಷಧ. ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ನೋವಿರುವ ಜಾಗದಲ್ಲಿ ರಾಸ್ನಾದಿ ತೈಲವನ್ನು ಕೂಡ ಹಚ್ಚಬಹುದು. ರಾಸ್ನಾದಿ ಚೂರ್ಣವನ್ನು ನೀರಿನಲ್ಲಿ ಬೆರೆಸಿ ಹಣೆಗೆ ಹಚ್ಚುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಹಾಗೂ ನೆತ್ತಿಗೆ ಹಚ್ಚಿದರೆ ಸೀನು ಹಾಗೂ ಶೀತವನ್ನು ಗುಣಪಡಿಸಬಹುದು. ಆಭ್ಯಂತರ ಪ್ರಯೋಗ: ಕಾಲು ಚಮಚ ರಾಸ್ನಾದಿ ಚೂರ್ಣವನ್ನು ನೀರಿನಲ್ಲಿ ಬೆರೆಸಿ ಸೇವಿಸುವುದರಿಂದ ತಲೆನೋವು ಹಾಗೂ ಸೈನಸೈಟಿಸನ್ನು ಗುಣಪಡಿಸಿಕೊಳ್ಳಬಹುದು. 40-50 ml ರಾಸ್ನಾದಿ ಕಷಾಯವನ್ನು ಸೇವಿಸುವುದರಿಂದ ಕೆಮ್ಮು ಹಾಗೂ ಆಸ್ತಮಾ ಕಡಿಮೆಯಾಗುತ್ತದೆ. ಅಜೀರ್ಣ, ಹೊಟ್ಟೆನೋವು, ಅಜೀರ್ಣದಿಂದ ಜ್ವರ ಬಂದಾಗ 30-40 ml ಕಷಾಯವನ್ನು ಅಷ್ಟೇ ಪ್ರಮಾಣದ ನೀರಿನಲ್ಲಿ ಬೆರೆಸಿ ಸೇವಿಸಬಹುದು. ಕೀಲು ನೋವು, ಬೆನ್ನು ನೋವು, ಕಾಲು ಸೆಳೆತವಿದ್ದಾಗ ರಾಸ್ನಾದಿ ಕಷಾಯ ಕುಡಿಯುವುದರಿಂದ ಗುಣಪಡಿಸಬಹುದು. ಬಿಕ್ಕಳಿಕೆಯನ್ನು ಕಡಿಮೆ ಮಾಡುವ ಶಕ್ತಿ ಇದಕ್ಕಿದೆ. ಉಪಯೋಗಿಸುವ ಅಂಗ ಪತ್ರ. ವಿಶಿಷ್ಟ ಯೋಗಗಳು: ರಾಸ್ನಾದಿ ಕ್ವಾತ, ರಾಸ್ನಾದಿ ತೈಲ, ರಾಸ್ನಾದಿ ಘೃತ, ರಾಸ್ನಾದಿ ಗುಗ್ಗುಲು, ರಾಸ್ನ ಸಪ್ತಕ ಕಷಾಯ, ಮಹಾರಾಸ್ನಾದಿ ಕಷಾಯ. ಧನ್ಯವಾದಗಳು.